ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಹರಾಜು ಪ್ರಕ್ರಿಯೆ ಎಲ್ಲ ಮುಗಿದಿದ್ದು ಜೊತೆಗೆ ಹತ್ತು ಟೀಮ್ಗಳು ಕೋಟಿ ಕೋಟಿ ಹಣವನ್ನು ನೀರಿನಂತೆ ಹರಿಸಿ ಖರೀದಿ ಮಾಡಿದ್ದಾರೆ ಇವೆಲ್ಲವೂ ಕೂಡ ನಿಮ್ಮನ್ನು ದಂಗಾಗಿಸಿರೋದು ಸಹಜ ಆದರೆ ಧೋನಿಗೆ ಯಾಕೆ ಕೇವಲ ನಾಲ್ಕು ಕೋಟಿ ಅನ್ನೋ ಗೊಂದಲ ಇನ್ನೂ ಅನೇಕ ಕ್ರಿಕೆಟ್ ಪ್ರೇಮಿಗಳಲ್ಲೂ ಸಹಜವಾಗಿದೆ ಹಾಗಾದರೆ ಕೇವಲ ನಾಲ್ಕು ಕೋಟಿಯನ್ನು ಮಾತ್ರ ಧೋನಿಗೆ ಮಿಸ್ಲಿಡ್ಲಾಗಿದೆಯಾ ಅವರಿಗೆ ಸೇರೋ ಹಣ ಇಷ್ಟೇನಾ ಜೊತೆಗೆ ರಿಷಬ್ ಪಂತ್ಗೆ ಇಪ್ಪತ್ತೇಳು ಕೋಟಿ ಹಣವನ್ನು ಬಿಡ್ ಮಾಡಲಾಗಿದೆ ಹಾಗಾದರೆ ಟೋಟಲ್ ಇಪ್ಪತ್ತೇಳು ಕೋಟಿ ಹಣವೂ ಕೂಡ ರಿಷಬ್ ಅಕೌಂಟ್ಗೆ ಹೋಗುತ್ತಾ ಈ ಬಾರಿಯ ಹರಾಜ್ನಲ್ಲಿ ಏನೆಲ್ಲ ರೂಲ್ಸ್ ಇದೆ ಪ್ರತಿ ಮ್ಯಾಚ್ಗೂ ಒಂದೊಂದು ಮ್ಯಾಚ್ಗೂ ಈ ಬಾರಿಯ ಐ ಪಿ ಎಲ್ನಲ್ಲಿ ಒಬ್ಬ ಪ್ಲೇಯರ್ಸ್ಗೆ ಎಷ್ಟು ಹಣ ಸಿಗುತ್ತೆ ಇವೆಲ್ಲ ಅಚ್ಚರಿ ವಿಷಯಗಳನ್ನು ಕುರಿತಾಗಿ ಇವತ್ತು ನಾವು ಮಾತನಾಡಬೇಕಾಗಿದೆ ವೀಕ್ಷಕರೇ ಅದರಲ್ಲೂ ಈ ಬಾರಿ ರಿಷಬ್ ಪಂತ್ಗೆ ಇಪ್ಪತ್ತೇಳು ಕೋಟಿ ಕೊಟ್ಟರೆ ಶ್ರೇಯಸ್ ಅಯ್ಯರ್ಗೆ ಇಪ್ಪತ್ತಾರು ಕೋಟಿ ಕೊಟ್ಟು ಖರೀದಿ ಮಾಡಲಾಗಿದೆ ಇನ್ನೂ ಅಚ್ಚರಿಯ ವಿಷಯ ಅಂದರೆ ವೆಂಕಟೇಶ್ ಅಯ್ಯರ್ನ ಇಪ್ಪತ್ತು ಮೂರು ಕೋಟಿ ಕೊಟ್ಟು ಖರೀದಿ ಮಾಡಿರೋ ವಿಷಯ ಈಗಾಗಲೇ ಕ್ರಿಕೆಟ್ ಪ್ರೇಮಿಗಳಲ್ಲಿ ಅಚ್ಚರಿಯನ್ನು ಮೂಡಿಸಿರೋದು ಎಸ್ ಸೌದಿ ಅರೇಬಿಯಾದಲ್ಲಿ ನಡೆದಂಥ ಹರಾಜು ಪ್ರಕ್ರಿಯೆಯಲ್ಲಿ ಅನೇಕ ಈ ರೀತಿಯ ರೋಚಕ ಕ್ಷಣಗಳು ಕೂಡ ಬಂದವು ವೀಕ್ಷಕರೇ ಹದಿನೆಂಟನೇ ಐ ಪಿ ಎಲ್ ಮೇಲೆ ಕಣ್ಣಿಟ್ಟು ಹಳೆದು ತೂಗಿ ತಮ್ಮ ತಂಡಕ್ಕೆ ಯಾರು ಸೂಟ್ ಆಗ್ತಾರೆ ಯಾರನ್ನ ಸೇರಿಸ್ಕೊಳ್ಬೇಕು ಇವೆಲ್ಲವನ್ನು ನೋಡಿಯೇ ಈ ಬಾರಿ ಆಟಗಾರನ ಖರೀದಿ ಮಾಡಲಾಗಿದೆ ಒಂದು ಮೆಗಾ ಹರಾಜು ಬಳಿಕ ತಂಡಗಳ ಬಲ ಬಲ ಕೂಡ ಬದಲಾಗಿ ಹೋಗಿಬಿಟ್ಟಿದೆ ಎರಡು ದಿನ ನಡೆದಂಥ ಹರಾಜು ಪ್ರಕ್ರಿಯೆ ಹತ್ತು ತಂಡಗಳು ನೂರ ಎಂಬತ್ತೆರಡು ಆಟಗಾರರನ್ನು ಖರೀದಿ ಮಾಡಿದೆ ಇದಕ್ಕಾಗಿ ಬರೋಬ್ಬರಿ ಆರುನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಹಣವನ್ನು ವ್ಯಯ ಮಾಡಿದೆ ಇದರಲ್ಲಿ ಅರವತ್ತೆರಡು ವಿದೇಶಿ ಆಟಗಾರರು ನೂರಿಪ್ಪತ್ತು ಭಾರತದ ಆಟಗಾರರು ಕೂಡ ಇದ್ದಾರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿಗೆ ಸಂಬಂಧಪಟ್ಟ ಹಾಗೆ ಕೆಲವು ನಿಯಮಗಳನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಒಂದು ಟೀಮ್ನಲ್ಲಿ ಗರಿಷ್ಠ ಆರು ಆಟಗಾರನ್ನ ಉಳಿಸ್ಕೊಳ್ಬೋದು ಯಾವುದೇ ಒಂದು ಟೀಮ್ ಇರ್ಬೋದು ಹತ್ತು ಟೀಮ್ಗಳಲ್ಲಿ ಒಂದು ಟೀಮ್ ತನ್ನ ಆಟಗಾರ ಇರಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಆರು ಆಟಗಾರನ್ನ ಗರಿಷ್ಠ ಉಳಿಸ್ಕೊಳ್ಳೋದು ಇದರ ಜೊತೆಗೆ ಇನ್ನೊಂದು ಆರ್ ಟಿ ಎಮ್ ಕಾರ್ಡ್ ಅವಕಾಶ ಅವಕಾಶ ಕೊಟ್ಟಿತ್ತು ಅಂದರೆ ಆರ್ ಟಿ ಎಮ್ ಕಾರ್ಡ್ ಅಂದ್ರೆ ಏನು ಅನ್ನೋ ಒಂದು ಮಾಹಿತಿ ಈ ಬಿಡ್ ಮಾಡೋ ಸಮಯದಲ್ಲಿ ಅನಿವಾರ್ಯವಾಗಿ ಏನಾದರೂ ಕೈಬಿಟ್ಟ ಆಟಗಾರರನ್ನ ಹರಾಜ್ನಲ್ಲಿ ಮತ್ತೆ ಉಳಿಸಿಕೊಳ್ಳುವಂಥ ಒಂದು ಅವಕಾಶ ಇದೇ ಆರ್ ಟಿ ಎಮ್ ಕಾರ್ಡ್ ಅಂತ ಅಂದರೆ ಇದನ್ನು ನೀವು ತುಂಬ ಸರಳವಾಗಿ ಹೇಳಬೇಕು ಅಂದರೆ ಈ ಪಂಜಾಬ್ನಿಂದ ಈ ಕೆ ಎಲ್ ರಾಹುಲ್ ಕಳೆದ ಬಾರಿ ಆಡಿದರೆ ಈ ಬಾರಿ ದಿಲ್ಲಿಗೆ ಅತಿ ಹೆಚ್ಚು ಮೊತ್ತಕ್ಕೆ ಸೇಲಾದರೂ ಕೂಡ ಹರಾಜು ಕೂಗಬೇಕಾದ್ರೆ ದಿಲ್ಲಿ ಏನಾದರೂ ಅತಿ ಹೆಚ್ಚು ಮೊತ್ತ ಕೊಟ್ಟು ಸೇಲ್ ಮಾಡಲಿಕ್ಕೆ ಮುಂದಾದರೆ ಆವಾಗ ಇದೇ ಪಂಜಾಬ್ ಟೀಮ್ ಆರ್ ಟಿ ಎಮ್ ಕಾರ್ಡನ್ನ ಪ್ಲೇ ಮಾಡ್ಬೋದು ಈ ಮೂಲಕ ಮತ್ತೆ ದಿಲ್ಲಿ ಟೀಮ್ ಫಿಕ್ಸ್ ಮಾಡಿದ ಮೊತ್ತಕ್ಕೆ ಕೆ ಎಲ್ ರಾಹುಲ್ ಅವ್ರನ್ನ ಖರೀದಿ ಮಾಡ್ಬೋದು ಇದೇ ಆರ್ ಟಿ ಎಮ್ ಕಾರ್ಡ್ ಇದರ ಜೊತೆಗೆ ಉಳಿಸಿಕೊಂಡ ಆಟಗಾರರಲ್ಲಿ ಯಾರು ಜನ ಉಳಿಸ್ಕೊಂಡ ಆಟಗಾರ ಆರು ಜನ ಉಳಿಸ್ಕೊಂಡ್ರೆ ಗರಿಷ್ಠ ಆ ಉಳಿಸಿಕೊಂಡ ಆಟಗಾರಲ್ಲಿ ಒಬ್ಬ ಅನ್ಕ್ಯಾಪ್ ಭಾರತೀಯ ಆಟಗಾರ ಇರಲೇಬೇಕು ಗರಿಷ್ಠ ಇಬ್ಬರು ಅನ್ಕ್ಯಾಪ್ ಆಟಗಾರರು ಇರಬೇಕು ಆದರೆ ಒಬ್ಬ ಭಾರತೀಯ ಆಟಗಾರ ಇರಲೇಬೇಕು ಅಂದರೆ ಅನ್ಕ್ಯಾಪ್ಟ್ ಆಟಗಾರ ಅಂದರೆ ಕನಿಷ್ಠ ಐದು ವರ್ಷಗಳ ಮೊದಲು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದಂಥ ಆಟಗಾರನನ್ನು ಅನ್ಕ್ಯಾಪ್ ಆಟಗಾರ ಅಂತ ಹೇಳಿ ಪರಿಗಣಿಸಲಾಗತ್ತೆ ನಾವು ಈ ಚೆನ್ನೈನಲ್ಲಿ ಅನ್ಕ್ಯಾಪ್ ಆಟಗಾರನ ಉಳಿಸ್ಕೊಂಡಿರೋದು ಅದು ಭಾರತೀಯ ಆಟಗಾರ ಎಮ್ ಎಸ್ ಧೋನಿ ಅಂತ ಗೊತ್ತಿದೆ ನಿಮಗೆ ಎಮ್ ಎಸ್ ಅವರು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಂದು ಇದೇ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ಗೆ ವಿದಾಯ ಹೇಳಿದರು ಸೊ ಹಾಗಾಗಿ ಧೋನಿ ಅನ್ಕ್ಯಾಪ್ ಆಟಗಾರರಾಗಿ ಉಳಿತಾರೆ ಉಳಿದ ಐವರು ಆಟಗಾರರಲ್ಲಿ ಉಳಿಸ್ಕೊಂಡ ಒಬ್ಬ ಅನ್ಕ್ಯಾಪ್ ಆಟಗಾರ ಬಿಟ್ಟು ಇನ್ನು ಐದು ಆಟಗಾರರಲ್ಲಿ ವಿದೇಶಿ ಮತ್ತು ಭಾರತೀಯ ಆಟಗಾರರು ಕೂಡ ಇರ್ತಾರೆ ಇದಲ್ಲದೆ ಈ ಬಾರಿ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಂದ್ಯ ಶುಲ್ಕ ಅಂತ ಹೇಳಿ ಪರಿಚಯ ಮಾಡಲಾಗುತ್ತೆ ಅಂದರೆ ಪ್ರತಿ ಪ್ಲೇಯಿಂಗ್ ಸದಸ್ಯರು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಸೇರಿಸಿಯೂ ಕೂಡ ಪ್ರತಿ ಪಂದ್ಯಕ್ಕೆ ಏಳು ಪಾಯಿಂಟ್ ಐದು ಲಕ್ಷಗಳ ಪಂದ್ಯ ಶುಲ್ಕವನ್ನು ಕೂಡ ಅವರು ಅಂದರೆ ಇದು ಅವರು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ ಅದ್ರ ಮೊತ್ತಕ್ಕೆ ಹೆಚ್ಚುವರಿ ಮೊತ್ತ ಕೂಡ ಇದು ಆ್ಯಡ್ ಆಗುತ್ತೆ ಅವರು ಗಳಿಸ್ತಕ್ಕಂಥ ಹಣ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಈ ಭಾರಿ ಹರಾಜನ್ನು ನಾನು ತುಂಬ ಸಿಂಪಲಾಗಿ ಹೇಳಿಬಿಡ್ತೇನೆ ಅಂದರೆ ಪ್ರತಿ ತಂಡಕ್ಕೂ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹರಾಜು ಪರ್ಸನ್ನು ಹೆಚ್ಚಿಸಲಾಗಿತ್ತು ಅಂದರೆ ಈ ಅನ್ಕ್ಯಾಪ್ಟ್ ರಿಟೈರ್ನ್ಡ್ ಆಟಗಾರ ಇರ್ತಾರಲ್ಲ ಎಮ್ ಎಸ್ ಧೋನಿ ಅನ್ಕ್ಯಾಪ್ಟ್ ರಿಟೈರ್ಡ್ ಆಟಗಾರರು ಅವರು ವೇತನವನ್ನು ನಾಲ್ಕು ಕೋಟಿ ಅಂತ ಹೇಳಿ ಅವರು ಉಳಿಸ್ಕೊಂಡಿದ್ದಾರೆ ಅಂತ ಅಂದ್ಕೋಣ ನಾವು ತುಂಬ ಸರಳವಾಗಿ ಹೇಳೋದಾದ್ರೆ ಯಾಕೆ ಕೇವಲ ನಾಲ್ಕು ಕೋಟಿ ಅಂತ ಅಂದರೆ ಅವರು ನಾಲ್ಕು ಕೋಟಿಯೇ ಗರಿಷ್ಠ ಉಳಿಸ್ಕೊಳ್ಬಹುದು ಅಂತ ನಾಲ್ಕು ಕೋಟಿಗೆ ಕೊಟ್ಟು ಈಗ ಎಮ್ ಎಸ್ ಅವ್ರನ್ನ ಉಳಿಸ್ಕೊಂಡಿದ್ದಾರೆ ಈಗ ಅವ್ರ ಹತ್ರ ಇರೋದು ಟೋಟಲ್ ಪರ್ಸ್ ಅಮೌಂಟ್ ಹರಾಜಿನಲ್ಲಿ ನೂರಿಪ್ಪತ್ತು ಕೋಟಿ ನಾಲ್ಕು ಕೋಟಿಯಲ್ಲಿ ನೂರಿಪ್ಪತ್ತು ಕೋಟಿಯನ್ನು ಲ್ಯಾಪ್ಸ್ ಮಾಡಲಾಗುತ್ತೆ ನೂರಿಪ್ಪತ್ತು ಕೋಟಿಯಲ್ಲಿ ನಾಲ್ಕು ಕೋಟಿಯನ್ನು ಮೈನಸ್ ಮಾಡಿದ್ರೆ ಉಳಿದ ಅಮೌಂಟ್ ಏನಿರುತ್ತಲ್ಲ ಅದು ಫ್ರಾಂಚೈಸಿಯವರು ಹೆಚ್ಚಿನ ಆಟಗಾರನ ಖರೀದಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಏನಾದರೂ ಅವರು ಹೆಚ್ಚಿನ ಆಟಗಾರನ ಆರಂಭದಲ್ಲೇ ಉಳಿಸ್ಕೊಂಡಿದ್ದರೆ ಅವರ ಹರಾಜು ಪರ್ಸ್ ಅಮೌಂಟ್ ಏನಿದೆಲ್ಲ ನೂರಿಪ್ಪತ್ತು ಕೋಟಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆಗ ಅವರು ಇನ್ನೊಬ್ಬ ಆಟಗಾರನ ಖರೀದಿ ಮಾಡೋದು ಕಷ್ಟವಾಗುತ್ತೆ ಇದು ನಿಮಗೆ ಸರಳವಾಗಿ ಹಾಗಾಗಿಯೇ ಧೋನಿ ಅವರಿಗೆ ಟೀಮ್ ಹೊರತಾಗಿ ಹೆಚ್ಚಿನ ಹಣವನ್ನು ಟೀಮ್ ಫ್ರಾಂಚೈಸಿಯವರು ಕೊಡ್ಬೋದು ಆದರೆ ಇಲ್ಲಿ ಅವರಿಗೆ ಕನ್ಸಿಡರ್ ಮಾಡಿದ್ರೆ ಕೇವಲ ನಾಲ್ಕು ಕೋಟಿಯನ್ನು ನಿಗದಿಪಡಿಸ್ಲಾಗತ್ತೆ ಅಂತ ಹಾಗಾದರೆ ಈ ಉಳಿಸಿಕೊಂಡಿರುವ ಆಟಗಾರರಿಗೆ ಸಂಬಳದ ಸ್ಲ್ಯಾಬ್ ಹೇಗಿದೆ ಅಂತ ಕ್ಯಾಪ್ಡ್ ಆಟಗಾರರು ಅನ್ಕ್ಯಾಪ್ಟ್ ಬಿಟ್ಟು ಈ ಕ್ಯಾಪ್ ಅವ್ರು ಏನಾದರೂ ಉಳಿಸ್ಕೊಂಡಿದ್ರೆ ಅವ್ರ ಸಂಬಳದ ಸ್ಲ್ಯಾಬ್ ಹೇಗಿರುತ್ತೆ ಅಂತ ಅಂದರೆ ಮೊದಲನೇ ಆಟಗಾರ ಕ್ಯಾಪ್ಡ್ ಆಟಗಾರನಾಗಿದ್ದರೆ ಅವನು ಹದಿನೆಂಟು ಕೋಟಿ ಕೊಡಲೇಬೇಕು ಸಂಬಳದ ಮೌಲ್ಯ ಹೇಳ್ತಾ ಇರೋದು ನಾನು ಎರಡನೇ ಆಟಗಾರನಾದ್ರೆ ಹದಿನಾಲ್ಕು ಕೋಟಿ ಮೂರನೇ ಆಟಗಾರನಾದರೆ ಹನ್ನೊಂದು ಕೋಟಿ ನಾಲ್ಕನೇ ಆಟಗಾರನ್ನ ಉಳಿಸ್ಕೊಂಡ್ರೆ ಹದಿನೆಂಟು ಕೋಟಿ ಐದನೇ ಆಟಗಾರನ ಉಳಿಸ್ಕೊಂಡ್ರೆ ಹದಿನಾಲ್ಕು ಕೋಟಿ ಹೀಗೆ ಅವರ ಆಟಗಾರರ ಮೌಲ್ಯ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂದರೆ ಒಂದು ತಂಡ ಒಟ್ಟು ಆಟಗಾರರು ಆರು ಆಟಗಾರನ ಉಳಿಸ್ಕೊಳ್ಬೇಕು ಜೊತೆಗೆ ಇದೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಈ ಮೆಗಾ ಹರಾಜ್ನಲ್ಲೂ ಕೂಡ ಈ ಫ್ರಾಂಚೈಸಿಗಳು ಆ ಟಿ ಎಮ್ ಕಾರ್ಡನ್ನು ಬಳಸೋಕೆ ಅನುಮತಿ ಇರೋದಿಲ್ಲ ಯಾವಾಗ ಅಂದರೆ ಯಾರು ಆಟಗಾರನೂ ಕೂಡ ಉಳಿಸ್ಕೊಂಬಿಟ್ರೆ ಗರಿಷ್ಠ ಆರು ಅವ್ರು ಉಳಿಸ್ಕೊಂಡ್ರೆ ಈ ಆರ್ ಟಿ ಎಮ್ ಕಾರ್ಡ್ ಅಂತ ಹೇಳಿದ್ನಲ್ಲ ಅದನ್ನು ಪ್ಲೇ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಅದೊಂದು ಸನ್ನಿವೇಶಗಳನ್ನ ಇಟ್ಕೊಂಡು ಮಾತಾಡೋಣ ಒಂದು ತಂಡ ಆರು ಆಟಗಾರನ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ ಅದರಲ್ಲಿ ಐದು ಕ್ಯಾಪ್ಡ್ ಆಟಗಾರರಿದ್ದಾರೆ ಇದ್ದಾರೆ ಇನ್ನೊಬ್ಬ ಅನ್ಕ್ಯಾಪ್ ಆಟಗಾರ ಇದ್ದಾನೆ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಮತ್ತು ಒಬ್ಬ ಅನ್ಕ್ಯಾಪ್ ಆಟಗಾರ ಸೇರಿದಂತೆ ಇತರರು ಮೂವರು ಆಟಗಾರನ ಉಳಿಸ್ಕೊಂಡಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಹರಾಜು ಪ್ರಾರಂಭವಾಗೋ ಮೊದಲೇ ಆ ಫ್ರಾಂಚೈಸಿಗಳು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ ಇನ್ನು ಮುಂಬೈ ಇಂಡಿಯನ್ಸ್ ಹರಾಜಿಗೆ ಕೇವಲ ನಲವತ್ತೊಂದು ಕೋಟಿ ರೂಪಾಯಿ ಮಾತ್ರ ಇದೆ ಅವಾಗ ಅವರು ಆರ್ ಟಿ ಎಮ್ಮನ್ನು ಪ್ಲೇ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾರಾದರೂ ಮತ್ತೊಬ್ಬ ಪ್ಲೇಯರ್ ಇದೇ ಮುಂಬೈ ಇಂಡಿಯನ್ಸ್ನವ್ರು ಇದ್ದರೆ ಆರ್ ಟಿ ಎಮ್ ಪ್ಲೇ ಮಾಡಿ ಮತ್ತು ಖರೀದಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಒಂದು ರೂಲ್ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಅವರು ತಂಡದಲ್ಲಿ ಐದು ಆಟಗಾರನ ಉಳಿಸ್ಕೊಂಡಿದ್ದಾರೆ ಅದರಲ್ಲಿ ನಾಲ್ಕು ಜನ ಕ್ಯಾಪ್ಡ್ ಆಟಗಾರರು ಇನ್ನೊಬ್ಬ ಅನ್ಕ್ಯಾಪ್ ಈ ಡೆಲ್ಲಿ ಕ್ಯಾಪಿಟಲ್ಸ್ ರಿಷಬ್ ಪಂತ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮತ್ತು ಸ್ಟೆಪ್ಸು ಮತ್ತು ಒಬ್ಬ ಅನ್ಕ್ಯಾಪ್ ಆಟಗಾರನ ಉಳಿಸ್ಕೊಂಡಿದೆ ಅಂತ ಭಾವಿಸೋಣ ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ ಅರಾಜ್ಗೂ ಮುನ್ನ ಅರವತ್ತೈದು ಕೋಟಿ ರೂಪಾಯಿ ಇಲ್ಲಿ ಖಾಲಿ ಮಾಡಿದೆ ಆಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರತಿನಿಧಿಸ್ತಕ್ಕಂಥ ಆಟಗಾರನ ಅವನ್ನ ಸೇವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಆವಾಗ ಆರ್ ಟಿ ಎಮ್ ಅನ್ನು ಪ್ಲೇ ಮಾಡ್ಬೋದು ವೀಕ್ಷಕರ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಧೋನಿ ಕೇಳಿದಷ್ಟು ಹಣ ಕೊಡೋ ಸಾಮರ್ಥ್ಯ ಟೀಮ್ಗಿದೆ ಆದರೆ ಅದನ್ನು ಬಿಡ್ ಹಣದ ಮುಖಾಂತರ ಸಾಧ್ಯ ಇಲ್ಲ ಅನ್ನೋ ಉದ್ದೇಶವಾಗಿ ಅವರು ಆಂತರಿಕವಾಗಿ ಅದನ್ನು ಕೊಟ್ಕೊಳ್ತಾರೆ ಇನ್ನು ಇನ್ನು ಬಹಳ ಕುತೂಹಲದ ವಿಷಯ ಅಂದರೆ ಐ ಪಿ ಎಲ್ ಮೆಗಾ ಹರಾಜ್ನಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಹರಾಜಾಗಿದ್ದು ರಿಷಬ್ ಪಂತ್ ಆದರೆ ಟೋಟಲ್ ಅಮೌಂಟ್ ಕೂಡ ರಿಷಬ್ ಪಂತ್ ಕೈ ಸೇರುತ್ತಾ ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದೆ ಆದರೆ ಭಾರತ ಸರ್ಕಾರದ ಆದಾಯ ತೆರಿಗೆಯ ಕಾಯ್ದೆಯ ಪ್ರಕಾರ ಸರ್ಕಾರಕ್ಕೆ ಎಂಟು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಟ್ಯಾಕ್ಸೇ ಕಟ್ಟಬೇಕಾಗತ್ತೆ ಆದ್ದರಿಂದ ಒಟ್ಟು ಒಪ್ಪಂದದ ಮೊತ್ತ ಇಪ್ಪತ್ತೇಳು ಕೋಟಿ ರೂಪಾಯಿ ಇದ್ದರೆ ಅದರ ಎಂಟು ಪಾಯಿಂಟ್ ಒಂದು ಕೋಟಿಯನ್ನು ಕಟ್ ಮಾಡಿ ರಿಷಬ್ ಪಂತ್ ಅವರಿಗೆ ಹದಿನೆಂಟು ಪಾಯಿಂಟ್ ಒಂಬತ್ತು ಕೋಟಿ ಕೊಡಲಾಗತ್ತೆ ಪ್ರತಿ ಬಾರಿಯೂ ಅಷ್ಟೇ ಐ ಪಿ ಎಲ್ ಮೆಗಾ ಹಾರಾಜ್ನಲ್ಲಿ ಬಿಡ್ಡಾದಂಥ ಫಾರಿನ್ ಆಟಗಾರರಿಗೂ ಕೂಡ ಅಷ್ಟೇ ಭಾರತ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಲೇಬೇಕು ಅದಾದ ನಂತರವೇ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವರಿಗೆ ಸಂಭಾವನೆ ನೀಡಲಾಗುತ್ತೆ ಈಗಾಗಲೇ ಇಪ್ಪತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿಗೆ ಆರ್ ಟಿ ಎಮ್ ಕಾರ್ಡ್ ಮುಖಾಂತರ ಇದೇ ರಿಷಬ್ ಅಂತವ್ರನ್ನ ಉಳಿಸ್ಕೊಳ್ಲಿಕ್ಕೆ ಮುಂದಾಗಿತ್ತು ಆದರೆ ಲಕ್ನೋ ಮತ್ತೆ ಇಂಟ್ರಿಫಿಯರ್ ಆಗಿ ಮತ್ತೆ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಬಿಡ್ ಮಾಡ್ತು ಆವಾಗ ಸೈಲೆಂಟ್ ಆಗಿದ್ದೆ ದೆಲ್ಲಿ ಟೀಮ್ ಸೈಲೆಂಟ್ ಆದಮೇಲೆ ಮತ್ತೆ ಅದನ್ನೇ ಟೀಮ್ ಮತ್ತು ಆತನನ್ನು ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಖರೀದಿ ಮಾಡಲಿಕ್ಕೆ ಮತ್ತೆ ಮುಂದಾಯ್ತು ಇದಿಷ್ಟು ರೂಲ್ಸು ಹಾಗಾಗಿ ಈ ಬಾರಿ ಐ ಪಿ ಎಲ್ ಬಹಳಷ್ಟು ರೋಚಕವಾಗಿದೆ ಹಣವನ್ನು ಕೋಟಿ 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 ಹಣವನ್ನು ಸುರಿದು ಎಲ್ಲ ಟೀಮ್ಗಳನ್ನು ಟೈಟ್ ಮಾಡಲಾಗಿದೆ ಹಾಗೆ ಜಿದ್ದ ಜಿದ್ದಿನ ಹೋರಾಟ ಏನಾಗುತ್ತೆ ಯಾವ ಟೀಮ್ ಈ ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೆ ಕಾದ್ ನೋಡೋಣ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ